ಎಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಸಲಾಂ. ನೀವು 10 ದಿವಸದಿಂದ ಮೋದಿ ವಿರೋಧವಾಗಿ, ಶಾ ವಿರೋಧವಾಗಿ 10 ದಿವಸದಿಂದ ಒಂದೇ ಸಮನೆ ಕೂತಿದ್ದೀರಿ ಅನ್ನತಕ್ಕದ್ದು ನಿಜವಾಗಿಯೂ ಕೂಡ ಪ್ರಶಂಸನೀಯವಾದ ವಿಚಾರ. ನಿಮ್ಮ ಈ ಬಡಾವಣೆಯ ಎಲ್ಲ ಜನ ನಿಮಗೆ ಕೋಪರೇಷನ್ ಕೊಟ್ಟು ನೀವು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರೆಲ್ಲ ಕೂಡಿಕೊಂಡಿದ್ದಾರೆ, ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ನಮ್ಮ ಮುಂಬೈನ ಯಂಗ್ ಲೀಡರ್ ಇವರನ್ನು ಇಲ್ಲಿಗೆ ಕರೆಸಿ ಈ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೂ ಕೂಡ ನಿಮಗೆ ವಂದನೆಗಳು. ಅವರು ಲಾ ಸ್ಟೂಡೆಂಟ್ ಇದ್ದಾರೆ, ಬಡ್ಡಿಂಗ್ ಲಾಯರ್ ಇದ್ದಾರೆ, ಅವರು ಇನ್ನೂ ಒಳ್ಳೆಯ ವಾಗ್ಮಿ ಆಗಬೇಕು, ದೇಶದ ಮೌತ್ ಪೀಸ್ ಆಗಬೇಕು, ಅವರು ದೇಶದ ಎಲ್ಲ ಜನರನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ಲೀಡರ್ ಆಗಬೇಕು ಅಂತ ನಾನು ಆಶಿಸ್ತೇನೆ. ಅವರಿಗೆ ಸಮಯ ಸಾಕಾಗಲಿಲ್ಲ, ನನಗೆ ಮನೆಗೆ ಹೋಗುವ ಆಸೆ. ಇದರಿಂದ ಅವರ ಸ್ಲೋಗನ್ಗಳನ್ನು ಸ್ವಲ್ಪ ಕಡಿಮೆ ಮಾಡಿಸಿದೆ, ಅದಕ್ಕೆ ಕ್ಷಮಾಪಣೆ ಕೇಳ್ತಿದ್ದೇನೆ. ಅವರು ಹೇಳಬೇಕಾದ್ದೆಲ್ಲ ಹೇಳಿಬಿಟ್ಟಿದ್ದಾರೆ, ನಿಮ್ಮನ್ನು ಯುದ್ಧಕ್ಕೆ ತಯಾರು ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಾನು ಆ ಮಾತುಗಳನ್ನು ಇನ್ನೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಒಂದೇ ಅಂತ ಹೇಳ್ತಕ್ಕದ್ದು, ಮುಸ್ಲಿಮರು ನೀವು ಮಹಾತ್ಮ ಗಾಂಧಿಯವರ ಕಾಲದಲ್ಲಿ ಅವರು ಮುಸ್ಲಿಮರು ಹಿಂದೂಗಳು ಒಂದಾಗಬೇಕು, ಈ ದೇಶವನ್ನು ಮುಂದಕ್ಕೆ ನಡೆಸಬೇಕು, ಆಗ ಮಾತ್ರ ಮುಂದಕ್ಕೆ ಹೋಗ್ತದೆ ಅಂತ ಹೇಳಿ ಭಾಳ ಪ್ರಯತ್ನಗಳನ್ನು ಮಾಡಿದರು. ಆದರೆ ನೀವು ಆ ಮಾತು ಕೇಳಲಿಲ್ಲ, ಅವ್ರ ಮಾತು. ಇವತ್ತಾದರೂ ಕೂಡ ನೀವೆಲ್ಲ ಒಂದುಗೂಡಿದ್ರಿ ನಮ್ಮ ಜೊತೆಗೆ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಹೇಳ್ತೇನೆ. ಬೆಟರ್ ಲೇಟ್ ದ್ಯಾನ್ ನೆವರ್. ಆದ್ದರಿಂದ ನೀವು ಇವತ್ತು ಮೇನ್ ಸ್ಟ್ರೀಮಿಗೆ ಬಂದಿದ್ದೀರಿ. ನಾನು ಬಹಳ ಕೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ಎಲ್ಲ ಮಾಸ್ಕ್ಗಳಲ್ಲಿ ಕೇಳ್ತಾ ಇದ್ದೆ, ಹಿಂದೂಗಳು ಜೊತೆಗೆ ಕೂಡಿಕೊಳ್ಳಿ, ನಮ್ಮ ಮೇನ್ ಸ್ಟ್ರೀಮಿಗೆ ಬನ್ನಿ, ನಾವೆಲ್ಲರೂ ಸಮಸ್ಯೆಗಳು ಏನಿದೆ ಅದನ್ನು ಇಬ್ಬರೂ ಕೂಡಿ ಅದನ್ನೆಲ್ಲ ಪರಿಹಾರ ಮಾಡೋಣ ಅಂತ ಹೇಳಿ ಕರೀತಿದ್ದೆ. ಬರ್ತಿಲ್ಲ, ದೇವರ ದಯದಿಂದ, ಮೋದಿಯವರ ದಯದಿಂದ, ಶಾರವರ ದಯದಿಂದ ನಾವು ಒಟ್ಟು ಹೂಡೋ ಹಾಗಾಯಿತು, ಹಿಂದೂ ಮುಸ್ಲಿಮರು. ಅದಕ್ಕೆ ಧನ್ಯವಾದಗಳು. ಆದ್ದರಿಂದ ಈಗ ನಾವು ಏನು ಸಖ್ಯ ಮಾಡಿಕೊಂಡಿದ್ದೀವಿ, ಇದು ಶಾಶ್ವತವಾಗಿ ಉಳಿಬೇಕು, ದೇಶವನ್ನು ನಾವಿಬ್ಬರೂ ಸೇರಿ ಕಟ್ಟಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವು ಬೆಂಗಳೂರಿನಲ್ಲಿ ಸಹಸ್ರ ಸಹಸ್ರ ಜನ, ನೂರಾರು ಮೀಟಿಂಗ್ಗಳನ್ನು ನೀವು ಮಾಡ್ತಾ ಇದ್ದೀರಿ, ನಾವು ಹಿಂದೂಗಳು ಕೂಡ ಕೂಡಿಕೊಳ್ತಾ ಇದ್ದಾರೆ. ನೀವುಗಳು ಗಟ್ಟಿಯಾಗಿದ್ದೀರಿ, ಹೋರಾಟ ಮಾಡೋದಕ್ಕೂ ತಯಾರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ಆದ್ದರಿಂದ ಇಲ್ಲಿ ಯಾರ್ಯಾರು ನೂರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಆ ಮುಖ್ಯಸ್ಥರೆಲ್ಲ ಕೂತ್ಕೋಬೇಕು, ನಾವು ಕೂತ್ಕೊಂಡು ಮಾತನಾಡಬೇಕು. ನಮ್ಮ ಈ ಹೋರಾಟ 1 ದಿವಸಕ್ಕೆ ಮುಗಿಯೋದಲ್ಲ, 3 ವರ್ಷದ ಹೋರಾಟ, 2014-24 ಮುಗಿಯೋ ಹೋರಾಟ ನಮ್ಮದು. ಎಲೆಕ್ಷನ್ನಲ್ಲಿ ಮೋದಿ ಮತ್ತು ಶಾ ಮತ್ತು BJP ನಾವು ಸೋಲಿಸೋದಕ್ಕೋಸ್ಕರವಾಗಿ ಒಗ್ಗಟ್ಟಾಗಬೇಕಾಗಿದೆ. ಈ ವರ್ಷ ಡಿಸೆಂಬರ್ವರೆಗೂ ಕೂಡ ಸಂಘಟನೆ ಕೆಲಸ ಮಾಡಬೇಕಾಗಿದೆ. ಮುಂದಿನ ವರ್ಷದಲ್ಲಿ ನಾವೆಲ್ಲ ಮೋದಿಯವರು ಅವರ ಈಗ ತಂದಿರತಕ್ಕಂಥ ಶಾಸನಗಳನ್ನು ವಾಪಸ್ ತಗೊಳ್ಳದೆ ಇದ್ದರೆ, ಅವರು ದೇಶದಲ್ಲಿ ಇವತ್ತು ಇರತಕ್ಕಂಥ ಏನೇನು ಹೊಸ ಸಮಸ್ಯೆಗಳನ್ನು ಉಂಟು ಮಾಡಿದ್ದಾರೆ ಅವುಗಳನ್ನೆಲ್ಲ ಪರಿಹಾರ ಮಾಡೋದಕ್ಕೆ ಅವರು ನಿಲ್ಲದೇ ಇದ್ದರೆ, ದೇಶವನ್ನು ಕುರ್ಚಿಯನ್ನು ಬಿಟ್ಟು ಹೋಗಿ ಅಂತ ಹೇಳಬೇಕು ಅಂತ ನಾನು ಹೇಳ್ತಿದ್ದೇನೆ. ಅವರು ಮಾಡುವ ಕೆಲಸವನ್ನು ಬಿಟ್ಟುಬಿಟ್ಟು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸದೆ ಅವರು ಈಗ ನಮ್ಮ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋ ಏರ್ಪಾಡು ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಹೇಳ್ತಾರೆ,
ನಮ್ಮ ಸೈನಿಕರನ್ನು ಕಾಶ್ಮೀರಕ್ಕೆ ಕಳಿಸ್ತಾರೆ 50,000 ಜನನ. ಪಾಕಿಸ್ತಾನದ ಕಾಶ್ಮೀರದಲ್ಲಿ 370 ಸೆಕ್ಷನನ್ನು ವಾಪಸ್ ತೆಗೆಸ್ತಾರೆ. ಇಲ್ಲಿ ಜನರನ್ನು ಹೊಡೆಸ್ತಾರೆ, ಬಡಿಸ್ತಾರೆ. ಯಾರ್ಯಾರು ಅವರು ಸಾಕ್ಕೊಂಡಿದ್ದಾರೆ, ಎಂ ಮಾಂತ್ರಿಗಳು ಮಾಡಿದ್ದಾರೆ, ಅವರೆಲ್ಲರ ಕೆಲಸ ಏನು ಅಂದರೆ ಜನರನ್ನು ನಮ್ಮನ್ನು ಬೈತಕ್ಕದ್ದು, ನಮ್ಮನ್ನು ಆಡ್ತಕ್ಕದ್ದು, ನಮಗೆ ನಮ್ಮ ಮೇಲೆ ದಾಳಿ ಮಾಡಿಸ್ತಕ್ಕದ್ದು, ಈ ಕೆಲಸಕ್ಕೆ ಅವರು ನೇಮಿಸಿದ್ದಾರೆ. ಆದ್ದರಿಂದ ಮೋದಿಯವರಿಗೆ ನಾವು ಹೇಳ್ತಾ ಇದ್ದೇವೆ, ಇನ್ನೂ ಒಂದು ವರ್ಷ ಟೈಮ್ ಕೊಟ್ಟಿದ್ದೇವೆ, ಡಿಸೆಂಬರ್ ತನಕ ಟೈಮ್ ಕೊಟ್ಟಿದ್ದೀವಿ, ಎಲ್ಲ ವಾಪಸ್ ತಕ್ಕೋಬೇಕು ಮತ್ತು ಆ ಕೆಲಸ ಮಾಡಬೇಕು. ಆ ಕೆಲಸಕ್ಕೆ ನೀವು ಗಮನ ಕೊಡದೇ ಇದ್ದರೆ ನಾವು ಜೈಲು ಬರೋ ಪ್ರೋಗ್ರಾಮನ್ನು ಮಾಡಬೇಕು ಅಂತ ವಿಚಾರ ಮಾಡಿದೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದು ಅದು ಮಾಡದೇ ಇದ್ದರೆ ಬಡತನ ದೇಶದಲ್ಲಿ ಕಿತ್ತು ತಿಂತಾ ಇದೆ. 30% ಜನ ಹೊಟ್ಟೆಗಿಲ್ಲದೆ ಇದ್ದಾರೆ. ವಿದ್ಯಾರ್ಥಿಗಳು ಓದಿದಂಥ ಅವರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಒಂದು ಸ್ವೀಪರ್ ಕೆಲಸಕ್ಕೆ ಅರ್ಜಿ ಹಾಕು ಅಂದರೆ 1,00,000 ಅರ್ಜಿ ಬಂದರೆ 12,000 ಅರ್ಜಿಗಳು ಇಂಜಿನಿಯರ್ಗಳು ಮೆಡಿಕಲ್ ಸ್ಟೂಡೆಂಟ್ಸ್ ಇವರ ಕಡೆಯಿಂದ ಬರ್ತದೆ. ಅಲ್ಲ, ಇಂಜಿನಿಯರ್ ಓದಿಬಿಟ್ಟು ನಾನು ಸ್ವೀಪರ್ ಆದರೂ ಪರವಾಗಿಲ್ಲ, ಊಟ ಸಿಗುತ್ತಲ್ಲ ಅಂತ ಅಷ್ಟು ತಪ್ಪಿಸ್ತಾ ಇದ್ದಾನೆ ಅವನು. ಇಂಥ ಒಂದು ರಾಜ್ಯ ನೀವು ಆಳ್ತಾ ಇದ್ದೀರಿ, ದೇಶದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದೀರಿ. ಮೊನ್ನೆ ಡೆಲ್ಲಿನಲ್ಲಿ ಚುನಾವಣೆ ಆಗಿದೆ, ಆಪ್ನವರು ಸೀಟುಗಳನ್ನು ತಕ್ಕೊಂಡು ಜೈ ಗಳಿಸಿ ಅವರು ಸರ್ಕಾರ ನಡೆಸೋರಿದ್ದಾರೆ. ಶಾರ್ವರು 100 ಮೀಟಿಂಗ್ಗಿಂತ ಜಾಸ್ತಿ ಮೀಟಿಂಗ್ಗಳನ್ನು ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಮತದಾರರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ಅವರು ಫಲಿಸಲಿಲ್ಲ, ಅದು ಜನ ಅವರನ್ನು ಒಪ್ಪಲಿಲ್ಲ. ಜನ ಮತ್ತೆ 3ನೇ ಸಾರ್ತಿಗೆ ಆಪ್ಗೆ ಅಧಿಕಾರವನ್ನು ತಂದು ಕೊಟ್ಟಿದ್ದಾರೆ. ಶಾ ಹೇಳ್ತಾರೆ ನಾವು ಚುನಾವಣೆಯಲ್ಲಿ ಸೋತರೆ ಏನಂತೆ, ನಾವು ನಮ್ಮ ಪ್ರೋಗ್ರಾಮ್ ಏನಿದೆ ನಮ್ಮದು ಆ ಪ್ರೋಗ್ರಾಮನ್ನೇ ನಾವು ಮುಂದುವರಿಸ್ತೇವೆ ಅಂತ ಹೇಳ್ತಾರೆ. ಏನವರ ಪ್ರೋಗ್ರಾಮ್? ಇಲ್ಲಿರ್ತಕ್ಕಂಥ ಮುಸ್ಲಿಮರು ಎಲ್ಲರಿಗೂ ಕೂಡ ಓಟ್ಗಳು ಇಲ್ಲದೆ ಇರತಕ್ಕಂಥದ್ದು ಮಾಡ್ತಕ್ಕಂಥದ್ದು, ಹಿಂದುತ್ವವನ್ನು ಹಿಂದುತ್ವ ಪ್ರಚಾರ ಮಾಡ್ತಕ್ಕದ್ದು, ಸರ್ಕಾರವನ್ನು ಬಲಗೊಳಿಸ್ತಕ್ಕಂಥದ್ದು ಈ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಮಾಡಬೇಕಾದಂಥ ಕೆಲಸ ದೇಶದಲ್ಲಿ ಜನನ ಒಡೆದು ಆಳ್ತಕ್ಕಂಥ ನೀತಿಗೆ ಅವಕಾಶ ಕೊಡೋದಿಲ್ಲ. ನಾವು ಈ ದೇಶ ಎಲ್ಲರಿಗೂ ಸೇರಿದ್ದು, ಮುಸ್ಲಿಮರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ನೀಗ್ರೋಗಳು ಎಲ್ಲರಿಗೂ ಸೇರಿದದ್ದು ಈ ದೇಶ. ನಾವು ಧರ್ಮದ ಆಧಾರದ ಮೇಲೆ ರಾಜ್ಯ ನಡೆಸೋದಿಲ್ಲ. ಪಾಕಿಸ್ತಾನದಲ್ಲಿ ಧರ್ಮದ ಆಧಾರದ ಮೇಲೆ ರಾಜ್ಯ ನಡೆಸ್ತಾರೆ, ನಾವು ನಡೆಸೋದಿಲ್ಲ. ನಮ್ಮ ರಾಜ್ಯಾಂಗ ಹೇಳುತ್ತೆ ಇಲ್ಲಿ ಇರತಕ್ಕ ಎಲ್ಲರೂ ಕೂಡ ಭಾರತೀಯರು, ಅವರೆಲ್ಲರೂ ಕೂಡ ಸಮಾನ ಹಕ್ಕುಳ್ಳವರು ಅಂತ ಹೇಳ್ತದೆ. ಹಿಂದೂಗಳು ಬಹುಮತ ಇದ್ದಾರೆ ಅಂತ ಅವರಿಗೆ ಹೆಚ್ಚಿನ ಅಧಿಕಾರ ಇಲ್ಲ, ಮುಸ್ಲಿಮರು ಕಡಿಮೆ ಜನ ಇದ್ದಾರೆ ಅಂತ ಅವರಿಗೆ ಕಡಿಮೆ ಅಧಿಕಾರ ಇಲ್ಲ. ಧರ್ಮದ ವಿಚಾರದಲ್ಲಿ ಮನೆಯಲ್ಲಿ ನೀವು ಧರ್ಮಗಳಿಟ್ಕೊಳ್ಳಿ, ನಿಮ್ಮ ಮಸೀದಿಯಲ್ಲಿ, ನಿಮ್ಮ ದೇವಸ್ಥಾನದಲ್ಲಿ, ನಿಮ್ಮ ಚರ್ಚಲ್ಲಿ ಧರ್ಮದ ವಿಚಾರ ಇಟ್ಕೊಳ್ಳಿ, ರಾಜಕೀಯಕ್ಕೆ ಬೆರೆಸಬೇಡಿ ಅಂತ ಹೇಳಿದೆ ಪಾಕಿಸ್ತಾನ, ಇದು ನಮ್ಮ ತಾಜ್ಯಾಂಗ. ಆದ್ದರಿಂದ BJP ಮಾಡ್ತಾ ಇರೋದು ಇದೇ ಕೆಲಸವನ್ನು, ಹಿಡನ್ ಅಜೆಂಡಾ ಏನು ಅಂತ ಹೇಳಿದರೆ ಹಿಂದುತ್ವವನ್ನು ಹೇಳಿ ಹಿಂದುತ್ವ ರಾಜ್ಯವನ್ನು ಸ್ಥಾಪನೆ ಮಾಡಿ ಇನ್ಸ್ಟಿಟ್ಯೂಷನ್ಗೆ ವಿರೋಧ ಇದೆ. ನನಗೆ ರಾಜ್ಯ ಈಗ ನನ್ನ ಕೈ ಕೊಟ್ಟರೆ ಧರ್ಮದ ಆಧಾರದ ಮೇಲೆ ಯಾವ್ಯಾವ ರಾಜಕೀಯ ಪಕ್ಷಗಳು ಬಂದಿವೆ ಅವೆಲ್ಲ ಬ್ಯಾನ್ ಮಾಡ್ತೇನೆ. ಆದ್ದರಿಂದ ಜನ ನಾವು ಎಚ್ಚೆತ್ಕೋಬೇಕು. ಇನ್ನು ನಿದ್ದೆ ಮಾಡೋದು ಬಿಟ್ಬಿಡ್ರಿ, ನಾವು ಇದುವರೆಗೆ ನಿದ್ದೆನೆ ಮಾಡಿದ್ದೇವೆ. ನಮ್ಮಲ್ಲಿ ಒಬ್ಬ ಕುಂಭಕರ್ಣ ಅಂತ ಇದ್ದ, ಅವನು ಯಾವಾಗಲೂ ನಿದ್ದೆ ಮಾಡ್ತಾ ಇದ್ದ. ಅವರ ಅಣ್ಣ ಯುದ್ಧ ಮಾಡ್ತಾ ಇದ್ದ ರಾವಣ, ಅವಾಗ ಅವನಿಗೆ ಎಬ್ಬಿಸ್ಬೇಕು ಇವನ್ನ, ಇವನು ಊಟ ಮಾಡಿ ಹೊರಟ. ಯಾರ ಕಡೆ ಯಾರ ಮೇಲೆ ಯುದ್ಧ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಯುದ್ಧ ಮಾಡೋಣ, ಯುದ್ಧ ಅಂತೂ ಮಾಡೋಣ. ಆಮೇಲೆ ಯುದ್ಧ ಮುಗಿದ ಮೇಲೆ ಮತ್ತೆ ಏನೋ ಒಂದು ಕೆಲಸ, ಮತ್ತೆ ಮಲಗೋದು, ಮತ್ತೆ ಯಾವಾಗ ಯಾವಾಗ ಅದಿನ ಮತ್ತೆ ಇನ್ನೊಂದು ಯುದ್ಧ ಬಂದಾಗ ನೋಡಿ. ಅವನು ಕುಂಭಕರ್ಣ ಇದು ಮಾಡ್ತಾ ಇದ್ದ. ಈಗ ನಾವೆಲ್ಲ ವೋಟರ್ಸು, ಎಲ್ಲ ವೋಟರ್ಸು, ನಾವು ಮಾಡೋದೇನೋ ಯುದ್ಧ ಬಂದಾಗ ಹೇಳೋದು, ಚುನಾವಣೆ ಬಂದಾಗ ಹೇಳೋದು, ಅವ್ರು ಬಂದು ಎಬ್ಬಿಸ್ತಾರೆ.
ಹೇಳಿ ಹೇಳಿ ಎದ್ದೇಳಿ ಓಟ್ ಹಾಕಿ ಮಲಗಿರಿ ಅಂತ ಹೇಳಿ ಎದ್ದೆದ್ದು ಓಟ್ ಹಾಕ್ತೇವೆ. ಹೆಂಡಕ್ಕೋ ಖಂಡಕ್ಕೋ ಮಾರ್ಕೋತೇವೆ ಓಟನ, ಅದನ್ನು ಮತ್ತೆ ಅವ್ರನ್ನ ಅಧಿಕಾರಕ್ಕೆ ಕುಡಿಸ್ತೇವೆ. ಎಲ್ಲ ಮೇಯ್ಕೊಂಡು ಹೋಗ್ರಿ 5 ವರ್ಷ ಅಂತ ಹೇಳಿ ಮಾಡ್ತೀವಿ. ಇದು ರಾಜ್ಯ, ಇದು ಪ್ರಜಾರಾಜ್ಯ. ನಮಗೇನಾಗಿದೆ, ಎಲ್ಲ ನಿದ್ದೆ ಮಾಡಿದರೆ ಹೇಗಾಗತ್ತೆ? ಅವರಿಗೆ ಸಿಕ್ಕಿದಾಗ ನೀವು ಓಟುಗಳನ್ನು ಬಿಸಾಡಿದರೆ ಏನಾಗ್ತದೆ? ಇಂಥವರು ಬರ್ತಾರೆ ಅಧಿಕಾರಕ್ಕೆ, ಯಾರದು ತಪ್ಪಿದು? ಆದ್ದರಿಂದ ಯೋಚನೆ ಮಾಡಿರಿ. ನಾವು ನಿಮ್ಮ ಮನಸ್ಸನ್ನು ಕೊಂಡ್ಕೊಳ್ಳೋಕೆ ಬಂದಿಲ್ಲ, ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ಬಂದಿದ್ದೇವೆ ನಾವು. ಆದ್ದರಿಂದ ಇನ್ಮೇಲಾದ್ರೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು, ಎದ್ದಿರಬೇಕು. ನಾವು ದೇಶದ ಆಗು ಹೋಗುಗಳಿಗೆ ನಾವು ಜವಾಬ್ದಾರರು ಅಂತ ಹೇಳಬೇಕು. ಆದ್ದರಿಂದ ನೀವುಗಳು ಈಗ ಎದ್ದಿರೋರು ಮತ್ತೆ ಮಲಗಬಾರ್ದು. ನಾವು ಇನ್ನು 3 ವರ್ಷ ಆ್ಯಕ್ಟಿವ್ ಆಗಿರಬೇಕು, ಎಲ್ಲ ಜನ ಆ್ಯಕ್ಟಿವ್ ಆಗಿರಬೇಕು, ಸಭೆಗಳನ್ನು ಮಾಡ್ತಾ ಇರಬೇಕು, ಸಂಘಟನೆ ಮಾಡ್ತಾ ಹೋಗಬೇಕು, ಜೈಲಿಗೆ ಹೋಗೋರು ಯಾರು ಪಟ್ಟಿ ಮಾಡ್ತಾ ಹೋಗಬೇಕು, ಅದೆಲ್ಲ ಡಿಸೆಂಬರ್ ತನಕ ಮಾಡಿಟ್ಕೋಬೇಕು. ಕರ್ನಾಟಕದಲ್ಲಿ ಜೈಲಿಗೆ ಹೋಗೋರು ಹಾಗೆ ನಾವು ಹೋರಾಟ ಮಾಡಿ ಈ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು. ಇದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮುಖ್ಯ ಇದೆ. ನೀವು ತಾಯಿದ್ರು ನೀವೇನು ನಿಂತಿದ್ದೀರಿ, ಇದು ಬಹಳ ಒಳ್ಳೆಯ ಸೂಚನೆ. ನಮ್ಮ ತಾಯಿದ್ರು ಯಾವಾಗ ಎದುರು ಆಗ ಖಂಡಿತವಾಗಿ ನಾವು ಬದಲಾವಣೆಯನ್ನು ತರಬಹುದು ಅಂತ ನಾನು ಭಾವಿಸ್ತೀನಿ. ಜೈಲಿಗೆ ಬನ್ನಿ, ಏನು ತೊಂದರೆ ಇಲ್ಲ, ಭಯ ಇಲ್ಲ. ನಾನು ಜೈಲಿಗೆ ಹೋಗಿರೋನು, ಅಲ್ಲಿ ಸೋಷಲಿಸಮ್ ಇದ್ರಿ, ಅಲ್ಲಿ ಸೋಷಲಿಸಮ್ ಇದೆ, ಇಲ್ಲಿಲ್ಲ. ಅಲ್ಲಿ ಮರ್ಡರ್ ಮಾಡಿದವನಿಗೂ 2 ಮುದ್ದೆ, ರಾಜಕೀಯಕ್ಕೆ ಬಂದವನಿಗೂ 2 ಮುದ್ದೆ, ಕಳ್ಳತನ ಸೀರೆ ಕಳ್ಳತನ ಮಾಡುವವನಿಗೂ 2 ಮುದ್ದೆ. ಇಲ್ಲಿ ದಿನ ಎಲ್ರಿಗೂ ಸಿಗ್ತಾ ಇಲ್ಲ ಊಟ, ಅಲ್ಲಿ ಖಾಯಂಆಗಿ ಬೆಳಗ್ಗೆ 6 ಗಂಟೆಗೆ ಗಂಜಿ, 10 ಗಂಟೆಗೆ ಊಟ, ತಿರುಗಿ 6 ಗಂಟೆಗೆ ಊಟ ಕೊಡ್ತಾರೆ. 1 ದಿವಸ ಮಾಂಸ ಕೊಡ್ತಾರೆ, 2 ದಿವಸ ಸೊಪ್ಪು ಕೊಡ್ತಾರೆ, 2 ದಿವಸ ಕಾಳು ಕೊಡ್ತಾರೆ, 2 ದಿವಸ ತರಕಾರಿ ಕೊಡ್ತಾರೆ. ಇನ್ನೇನು ಬೇಕು, ಏನು ಸಂತೋಷವಾಗಿ ಹೊತ್ತು ಕಳಿಬೋದು, ಹಾಯಾಗಿ ಕಳಿಬೋದು ಹೊತ್ತು. ಇಲ್ಲಿ ಆದರೆ ದುಡಿಬೇಕು, ಮಾಡಬೇಕು, ಕಷ್ಟಪಡಬೇಕು, ಏನಿಲ್ಲ. ಮಾಡಬೇಕು ಅಂತ ಖುಷಿ ಬಂದರೆ ಜೈಲೆಲ್ಲ ಗುಡಿಸ್ಬೋದು, ನಾವು ಜೈಲಿನ ಕಕ್ಕಸೆಲ್ಲ ತೆಗಿಬೋದು, ನಾವೆಲ್ಲ ಮಾಡಿದ್ದೇವೆ. ಆದ್ದರಿಂದ ಜೈಲಿನ ಅನುಭವ ಆಗಬೇಕು ಜನಗಳಿಗೆ. ಕದ್ದಿದ್ದಕ್ಕಿಂತ ಸಿಗಬಾರ್ದು, ಮರ್ಡರ್ ಮಾಡಿದ್ದಕ್ಕಲ್ಲ, ದೇಶದ ಕೆಲಸ ಮಾಡಿದ್ದಕ್ಕೆ ಜೈಲು ವಾಸ ಆಗಬೇಕು. ದಯವಿಟ್ಟು ಬನ್ನಿ, ನೀವು ಎಲ್ಲರೂ ಕೂಡ ಜಾಗೃತರಾಗಿರಬೇಕು, ಕೆಲಸ ಮಾಡಬೇಕು, ಈ ರಥವನ್ನು ಎಳ್ಕೊಂಡು ಹೋಗಬೇಕು. 3 ವರ್ಷದ ಮೇಲೆ ಹೊಸ ಬದಲಾವಣೆಗೆ ನೀವೆಲ್ಲ ನಾಂದಿ ಹಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ.